ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ನೀಟ್ ಇಂಪಾರ್ಟೆಂಟ್ ಅಪ್ಡೇಟ್ ಗೆ ಸ್ವಾಗತ. ನೀಟ್ ತು ನಿಮಗೆ ಗೊತ್ತಿರೋ ಹೊಸದಾಗಿ ರೀಸೆಂಟ್ ಅಪ್ಡೇಟ್ ಕೊಟ್ಟಿದ್ದಾರೆ. ಡೀಟೇಲ್ ಆಗಿ ತಿಳಿಸ್ಕೊಳ್ತೀವಿ. ರಿಜಿಸ್ಟ್ರೇಷನ್ ಮಾಡಿರೋ ವಿದ್ಯಾರ್ಥಿಗಳು ಯಾವ ರೀತಿ ರಿಜಿಸ್ಟ್ರೇಷನ್ ಸ್ಲಿಪ್ ಅನ್ನೋದನ್ನ ಮಾಡಬೇಕು, ಇನ್ನು ಲಿಂಗ್ವಿಸ್ಟಿಕ್ ಮೈನಾರಿಟಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೇಗೆ ಹಾಜರಾಗಬೇಕು, ಯಾರು ಹಾಜರಾಗಬೇಕು ಅದ್ರ ಬಗ್ಗೆ ನೀಟ್ ಅವರು ಅವರು ಕ್ಲಾರಿಫೈನ ಮಾಡಿದ್ದಾರೆ. ಇಲ್ಲಿ ಮೇನ್ ಆಗಿ ಕೊಟ್ಟಿದ್ದಾರೆ, ಇಲ್ಲಿ ಯಾರೆಲ್ಲ ಆಲ್ರೆಡಿ ಸಿಇಟಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ ನೀಟ್ಗೆ ಮತ್ತೆ ಅರ್ಜಿ ಹಾಕೋದು ಅವಶ್ಯಕತೆ ಇಲ್ಲ, ಅದು ಗೊತ್ತಿರೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿರೋ ವಿದ್ಯಾರ್ಥಿಗಳು, ಈಗ ಆಲ್ರೆಡಿ ಯಾರೆಲ್ಲ ನೀಟ್ಗೆ ರಿಜಿಸ್ಟ್ರೇಷನ್ ಆಗಿದ್ದಾರೆ ಅವರು ಮಿನಿಮಮ್ ಅಂಕಗಳು ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳು ಪಡೆದುಕೊಳ್ಬೇಕು. ಇಲ್ಲಿ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಯುಜಿ ನೀಟ್ 2024 ರಿಜಿಸ್ಟ್ರೇಷನ್ ಗೆ ಆಯ್ಕೆ ಮಾಡಿ ಅಲ್ಲಿ ನೀವು ಯೂಸರ್ ಐಡಿ ಪಾಸ್ವರ್ಡ್ ಎಂಟ್ರಿ ಮಾಡಿ ನೀವು ಯುಜಿ ನೀಟ್ ರೋಲ್ ನಂಬರ್ ಅಪ್ಡೇಟ್ ಮಾಡಬೇಕಾಗುತ್ತೆ. ಅದಕ್ಕೆ ಟೈಮ್ ನ ಕೊಟ್ಟಿದ್ದಾರೆ ಏನಂದ್ರೆ 5ನೇ ತಾರೀಕು, ಅಂದ್ರೆ ನಾಳೆ ಬೆಳಿಗ್ಗೆ 11 ಗಂಟೆಯಿಂದ 7ನೇ ತಾರೀಕು 11 ಗಂಟೆವರೆಗೂ ನಿಮ್ಗೆ ಟೈಮ್ ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ಅದನ್ನ ಎಂಟ್ರಿ ಆಗಿದ್ರೆ ಡಾಟಾ ಫೆಚ್ ಆಗುತ್ತೆ, ನೀವು ಅದನಂತರ ಅರ್ಹತೆ ಪಡೆದ ನಂತರ ಇವರು ಪ್ರಿಂಟ್ ಔಟ್ ತೆಗೆದುಕೊಳ್ಳಲು ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. SC ST OBC ವಿದ್ಯಾರ್ಥಿಗಳು ಮಾತ್ರ ಅನ್ವಯಿಸುತ್ತದೆ, ಕರ್ನಾಟಕದಲ್ಲಿ ತೋರಿಸಿದ್ದಾರೆ. ಯಾರು ಕೂಡ ಇನ್ನು ಕೂಡ ಸಿಇಟಿ ರಿಜಿಸ್ಟ್ರೇಷನ್ ಆಗಿ ನೀಟ್ಗೆ ರಿಜಿಸ್ಟ್ರೇಷನ್ ಆಗಿದೆ ಅವರು ಬೇಗ ಅಪ್ಡೇಟ್ ಮಾಡಬೇಕಾಗುತ್ತೆ. ನಿಮಗೆ ಯಾವಾಗ ಟೈಮ್ ಇರೋದು 8ನೇ ತಾರೀಕು ನಿಮಗೆ ಟೈಮ್ ಇರುತ್ತೆ. ಅದ ನಂತರ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಅದು ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೀಟ್ ರೋಲ್ ನಂಬರ್ ಎಂಟ್ರಿ ಮಾಡಿಕೊಂಡು ಅದನ್ನ ಪರಿಶೀಲನೆ ಮಾಡಿದ ನಂತರ ನೀವು ವೆಬ್ಸೈಟ್ ಗೆ ಹೋಗಿ ನಿಮ್ದು ವೆರಿಫಿಕೇಶನ್ ಸ್ಲಿಪ್ ಕೂಡ ಡೌನ್ಲೋಡ್ ಮಾಡಬೇಕಾಗುತ್ತೆ. ಆನ್ಲೈನ್ ಮುಖಾಂತರ ಪರಿಶೀಲನೆ ಮಾಡಿರುವ ಹಿನ್ನೆಲೆಯಲ್ಲಿ ಯುಜಿ ನೀಟ್ ಗೆ ಪ್ರತ್ಯೇಕ ದಾಖಲಾ ಪರೀಕ್ಷೆ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಪ್ರತ್ಯೇಕವಾಗಿ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಮಾಡೋದಿಲ್ಲ, ಆಲ್ರೆಡಿ ಆನ್ಲೈನ್ ನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ. ವೇಳಾಪಟ್ಟಿ ಅನುಸಾರ ನಿಮ್ದು ಟೈಮ್ ಟೇಬಲ್ ಪ್ರಕಾರ ನಿಮಗೆ ಆಪ್ಷನ್ ನ ದಾಖಲೆ ಮಾಡಬಹುದು, ಆಪ್ಷನ್ ಎಂಟ್ರಿ ಕೂಡ ಮಾಡಬಹುದು ಅಂತ ಹೇಳಿದ್ದಾರೆ. ಇಲ್ಲಿ ಮೇನ್ ಆಗಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅದಕ್ಕೆ ರಿಲಿಜನ್ ಮೈನಾರಿಟಿ ಯಾರೆಲ್ಲ ಕ್ಲೈಮ್ ಮಾಡಿದ್ದಾರೆ ಅಂತವ್ರು ಕೂಡ ಸ್ಲಿಪ್ ಅಲ್ಲಿ ಎಸ್ ಅಂತ ಇದ್ರೆ, ನಿಮ್ದು ಯುಜಿ ನೀಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಎಸ್ ಅಂತ ಇದ್ರೆ ಅಥವಾ ರಿಲಿಜಿಯಸ್ ಮೈನಾರಿಟಿ ಎಸ್ ಅಂತ ಇದ್ರೆ ಅಂತ ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಹೊಸದಾಗಿ ಕ್ಲೈಮ್ ಮಾಡಲು ನಿಮಗೆ ಅವಕಾಶ ಇರುವುದಿಲ್ಲ. ಅಲ್ಲಿ ನೀವು ಡೇಟಾ ಚೆಕ್ ಮಾಡಿ ಯಾರು ಲಿಂಗ್ವಿಸ್ಟಿಕ್ ಮೈನಾರಿಟಿ ಎಸ್ ಅಥವಾ ರಿಜಿನಿಟಿ ಮೈನಾರಿಟಿ ಎಸ್ ಅಂತ ಇದ್ರೆ ನೀವು ಯಾವ್ದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗೋದಕ್ಕೆ ನೀವು ಅವಶ್ಯಕತೆ ಇಲ್ಲ, ಮಾಡಿಸ್ಕೊಳ್ಳೋಕೆ ಅವಶ್ಯಕತೆ ಇಲ್ಲ. ಆದ್ರೆ ಇಲ್ಲಿ ಯಾರ್ಯಾರಿಗೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ನೋ ಅಂತ ಇದೆ ಅಥವಾ ಬ್ಲಾಂಕ್ ಅಂತ ಇದೆ ಅಂತ ವಿದ್ಯಾರ್ಥಿಗಳು ಎಲ್ಲರೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹಾಜರಾಗಬೇಕು. ನೀವು ಕ್ಲೈಮ್ ಮಾಡಕ್ ಆಗೋದಿಲ್ಲ, ಆಲ್ರೆಡಿ ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಯುಜಿ ನೀಡಿತು ಅಲ್ಲಿ ನಿಮಗೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ನೋ ಅಂತ ಇದ್ರೆ ಅಥವಾ ನಿಮಗೆ ಬ್ಲಾಂಕ್ ಆಗಿದ್ರೆ ಅಂತವರು ಕೂಡ ಆಫ್ಲೈನ್ ವೆರಿಫಿಕೇಶನ್ ಗೆ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆ ಹೋಗಬೇಕಾಗುತ್ತೆ. ಟೈಮ್ ನ ಕೊಟ್ಟಿದ್ದಾರೆ 5ನೇ ತಾರೀಕು, 5 ಆಗಸ್ಟ್ 5ರಿಂದ 6 ಎರಡು ದಿನ ಟೈಮ್ ಕೊಟ್ಟಿದ್ದಾರೆ. 10 to 4 KA ಆಫೀಸ್ ಗೆ ಹಾಜರಾಗಬೇಕಾಗುತ್ತೆ. ಸಿಂಪಲ್ ಯುಜಿ ನೀಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ತಾರೆ, ಅಲ್ಲಿ ನಿಮಗೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ನೋ ಅಂತ ಇರುತ್ತೆ ಅಥವಾ ಬ್ಲಾಕ್ ಆಗ್ತಿರುತ್ತೆ ಅಂತವರು ಕೂಡ ನಿಮ್ಮ ಎಲ್ಲ ಡಾಕ್ಯುಮೆಂಟ್ ಒಂದಿಗೆ KA ಆಫೀಸ್ ಮಲ್ಲೇಶ್ವರಂಗೆ ಹೋಗಿ ನೀವು ಆಫ್ಲೈನ್ ಅಲ್ಲಿ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ಇಲ್ಲಿ ತೆಲುಗು, ತಮಿಳು, ತುಳು, ಕೊಡವ ಎಂದು ಈಗಾಗಲೇ ದಾಖಲಿಸಿದ್ದು, ಆದ್ರೆ ಇಲ್ಲಿ ನೋ ಅಂತ ಇರುತ್ತೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಥವಾ ಬ್ಲಾಂಕ್ ಅಂತಿರೋದಂತವ್ರು ಕೂಡ ಕಡ್ಡಾಯವಾಗಿ ಹಾಜರಾಗಬೇಕಾಗುತ್ತೆ. ನಂತರ ಇಲ್ಲಿ NRI ಅದೇ ರೀತಿ ಮತ್ತು ಸೇಂಟ್ ಮೆಡಿಕಲ್ ಕಾಲೇಜಲ್ಲಿ ಕ್ಯಾಟಗರಿ 2 to 8 ಯಾರೆಲ್ಲ ಕ್ಲೈಮ್ ಮಾಡಿದ್ದೀರಾ, ಅದೇ ರೀತಿ ಕ್ಲಾಸ್ ಜಡ್ ಗೆ ಯಾರು ವಿದ್ಯಾರ್ಥಿ ಬರ್ತಾರೆ ಅಂತವ್ರು ಕೂಡ ಆಫ್ಲೈನ್ ವೆರಿಫಿಕೇಶನ್ ಹಾಜರಾಗಬೇಕಾಗುತ್ತೆ. ಇಲ್ಲಿ NRI ವಾರ್ಡ್ ಅಥವಾ ಸೇಂಟ್ ಮೆಡಿಕಲ್ ಕಾಲೇಜ್ ಬೆಂಗಳೂರು ಕ್ಯಾಟಗರಿ 2 to 8 ಅಥವಾ ಕ್ಲಾಸ್ ಜಡ್ ಅಂತ ಕೊಟ್ಟಿದ್ದಾರೆ. ಟೈಮ್ ನ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, 7, 8, 9 ಯಾರೆಲ್ಲ ಕ್ಲಾಸ್ ಅಟೆಂಡರ್ ಬರ್ತೀರಾ ಅವರು ಕೂಡ ಹಾಜರ್ ಆಗಬೇಕಾಗುತ್ತೆ. ಇಲ್ಲಿ ಮೇನ್ ಆಗಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ನೋ ಅಂತ ಇದೆ ಯಾರಿಗೆ, ಬ್ಲಾಂಕ್ ಅಂತ ಇದೆ ಅವರು ಕೂಡ 5 ಮತ್ತು 6 ತಾರೀಕು ಟೈಮ್ ಇದೆ, ಅದನ್ನ ಮಾಡ್ಕೋಬೇಕಾಗುತ್ತೆ. ನೀವು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಬೇಕಾಗುತ್ತೆ, ಅಲ್ಲಿ ನಿಮಗೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಎಸ್ ಅಂತ ಇದ್ರೆ ನಿಮಗೆ ಯಾವುದೇ ರೀತಿ ಅದೇ ರೀತಿ ರಿಲಿಜಿಯಸ್ ಮೈನಾರಿಟಿ ಎಸ್ ಅಂತ ಇದೆ ಅದೇ ರೀತಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹಾಜರ ಅವಶ್ಯಕತೆ ಇಲ್ಲ. ಹೊಸದಾಗಿ ಕ್ಲೈಮ್ ಮಾಡೋದಕ್ಕೆ ಅವಕಾಶ ಕೂಡ ಕೊಟ್ಟಿಲ್ಲ. ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಆಲ್ರೆಡಿ ನಿಮಗೆ ಕೊಟ್ಟಿದ್ದಾರೆ ಟೈಮ್ ನೋಡೋದಾದ್ರೆ 5ನೇ ತಾರೀಕಿಂದ 7, 8, 24 ಬೆಳಿಗ್ಗೆ 11 ಗಂಟೆವರೆಗೂ ನಿಮಗೆ ಕೊಟ್ಟಿದ್ದಾರೆ. ಯಾರು ಕೂಡ ಸಿಇಟಿ ಅರ್ಜಿ ಹಾಕಿರೋರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅವರು ಬೇಗ ಮಾಡ್ಕೊಳ್ಳಿ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್, ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.